ಎಜೆ ನ್ಯೂಸ್ಗೆ ಸ್ವಾಗತ. 75ನೇ ಅಮೃತ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಸರ್ಕಾರ ಆಗಸ್ಟ್ 11ರಿಂದ 17ರವರೆಗೆ ಹಮ್ಮಿಕೊಂಡಿರುವ ಹರ್ ಘರ್ ತಿರಂಗ ಅಭಿಯಾನದಡಿ ದೇಶದ ಮನೆ ಮನೆಯಲ್ಲೂ ರಾಷ್ಟ್ರಧ್ವಜ ಹಾರಿಸಿ ರಾಷ್ಟ್ರ ಪ್ರೇಮ ಅಭಿವ್ಯಕ್ತಗೊಳಿಸಲು ಕರೆಯನ್ನು ನೀಡಲಾಗಿದೆ. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯ ಗದ್ದನಕೇರಿಯಲ್ಲಿ ಸಂಜೀವಿನಿ ಹೊಸ ಬೆಳಕು ಮಹಿಳಾ ಒಕ್ಕೂಟದವರು ರಾಷ್ಟ್ರಧ್ವಜದ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ. ಬಳಿಕ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷೆ ವಿದ್ಯಾಭಾವಿಯವರು ಮಾತನಾಡಿದ್ದು, ರಾಷ್ಟ್ರಧ್ವಜ ನಿರ್ಮಾಣ ಮಾಡುವುದಕ್ಕೆ ಕೆಲವೊಂದಿಷ್ಟು ಸ್ಥಳವನ್ನು ನಿಗದಿ ಮಾಡಿದ್ರು, ಆದರೆ ಈ ಬಾರಿ ಸರ್ಕಾರ ಎಲ್ಲರಿಗೂ ಧ್ವಜ ನಿರ್ಮಾಣ ಮಾಡುವ ತರಬೇತಿಯನ್ನು ನೀಡಿ ಇಂದು ನಾವೆಲ್ಲ ರಾಷ್ಟ್ರಧ್ವಜ ನಿರ್ಮಾಣ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಜಿಲ್ಲಾ ಪಂಚಾಯತಿಯವರಿಗೆ ಹಾಗೂ ತಾಲೂಕಾ ಪಂಚಾಯತಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಈ ಧ್ವಜವನ್ನು ರೆಡಿ ಮಾಡಕ್ಕೆ ನಮ್ಮ ಮಹಿಳೆಯರಿಗೊಂದು ಅವಕಾಶ ಕೊಟ್ಟೈತೆ ಸರ್ಕಾರ. ಮೊಟ್ಟ ಮೊದಲಾಗಿ ನಮ್ಮ ಸಿ ಒ ಸಾರಿಗೆ ನಾವು ಧನ್ಯವಾದಗಳು ಹೇಳಬೇಕು. ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಮಹಿಳೆಯರನ್ನು ಕರೆಸಿ ಆಕೈತೆ ಇಲ್ಲೋ ಅಂತ ನಮ್ಮನ್ನು ಕರೆಸಿ ಅದು ಧ್ವಜವನ್ನು ಹೆಂಗೆ ರೆಡಿ ಮಾಡ್ಬೇಕಾದ್ರೆ ಟ್ರೈನಿಂಗ್ ಕೊಟ್ಟರು. ನಮಗೆ ಟ್ರೈನಿಂಗ್ ಕೊಟ್ಟು ಹೊಲೆ ಕಲಿಸಿ ರೆಡಿ ಮಾಡ್ರಮ್ಮ ಅಂತ ಮನೆ ಕೊಟ್ಟು ಕಳಿಸಿದ್ರು. ಅದರ ಮಹತ್ವವನ್ನು ನಾವು ಈಗ ತಿಳಿದುಕೊಂಡಿವು. ಧ್ವಜದ ಈಗ ತಿಳಿದುಕೊಂಡು ಯಾವ ರೀತಿ ಮಾಡ್ಬೇಕನ್ನೋದು ನಮಗೆ ಒಂದು ತಲೆಯಲ್ಲಿ ಬಂದು ಈ ಥರ ಮಾಡ್ಬೇಕಂತೇಳಿ ಎಲ್ಲ ಕಟಿಂಗ್ಸ್ ಆಗಲಿ ಎಲ್ಲ ಎ ಟು ಜಡ್ ನಾವೇ ಮಾಡಿದ್ವಿ ಸರ್. ಮನೆಯಲ್ಲೇ ಮಾಡಿ ಇದನ್ನು ಧ್ವಜ 7,000 ಧ್ವಜವನ್ನು ನಮ್ಮ ಒಂದೊಂದು ಒಕ್ಕೂಟಕ್ಕೆ ನೇಮಿಸಿದ್ದಾರೆ. ಅದನ್ನು ನಾವು ಅಚ್ಚುಕಟ್ಟಾಗಿ ಮಾಡಿ ಅವರ ಕೈಗೆ ತಲುಪಿಸುವಂಥ ಕೆಲಸ ಮಾಡ್ತೀವಿ. ಎಷ್ಟು ಸಾವಿರ ಇದು ಮಾಡುತ್ತೆ? 7,000 ಸರ್, ನಮ್ಮ ಸಂಜೀವಿನಿ ಒಕ್ಕೂಟದಿಂದ ಇಲ್ಲೇ ಗ್ರಾಮ ಪಂಚಾಯತಿ ಗದ್ದಲ್ ಕೇಳಿ. ವರದಿ ಸೈಯದ್ ಸನದಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.